ನಾನು ಗಾಂಧಿವಾದಿ ಅಲ್ಲ, ನೀವೆಲ್ಲರ ಒಂದು ಹೊಡಿತೀನಿ ಬಡಿತೀನಿ, ನಾನು ಇನ್ನೊಂದು ಹೊಡೆಯಪ್ಪ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿರ್ಬೇಕು ನೀವು. ಈ ಕೆನ್ನೆ ಹೊಡೆದ್ರೆ ಈ ಕೆನ್ನೆ ಕೊಡ್ತೀನಿ ಅಂತ ಆ ಥರ ಇಲ್ಲ. ಹೊಡೆದ್ರೆ ತಿರುಗಾ ಹೊಡೆಯವನೇ ನಾನು. ನನಗೇನಾರು ಏಟು ಹೊಡೆದ್ರೆ ಅಂದರೆ ತಿರುಗಾ ಏಟು ಹಾಕೋವನ್ನ ನಾನು ನಿಮಗೆ, ಆ ಪ್ರಶ್ನೆ ಇಲ್ಲೇ ಇಲ್ಲ. ಸೊ ಅದಕ್ಕೆ ನೀವು ಎಚ್ಚರಾಗಿಬಿಡಿ. ಎಲ್ಲಾರ ಸ್ವಲ್ಪ ನನಗೆ ಅಗೇನೆಸ್ಟ್ ಮಾಡ್ತೀರಿ, ನನ್ನ ಬಗ್ಗೆ ನೀವು ಕೆಟ್ಟ ಮಾಹಿತಿ ಹೇಳ್ತೀರಿ, ವೀರಪ್ಪನಿಗೆ ಕೊಡ್ತೀರಿ, ನನ್ನ ಚಲನವಲನಗಳ ಬಗ್ಗೆ ನೀವು ನಿಗಾ ಇಟ್ಬಿಟ್ಟು ಅದನ್ನು ತೊಗೊಂಡು ವೀರಪ್ಪನಿಗೆ ಕೊಡ್ತೀರಿ ಅಂತಂದರೆ ಯಾರು ಇವರು ಮಾಧ್ಯಮದವ್ರು ಬಂದು ಕೊಡ್ಲೇನೆ, ಪೇಪರ್ದವ್ರು ಬಂದು ಕೊಡ್ಲೇನೆ, ಸ್ವಾಮಿ ಡಿ ಎಸ್ ಪಿ ಹಂಗೆ ಮಾಡ್ತಾನೆ, ನಾವ್ಯಾಕೆ ಹೇಳಬೇಕು ಸ್ವಾಮಿ ಇವರಿಗೆ. ಡಿ ಸಿ ಎಫ್ ಶ್ರೀನಿವಾಸ್ ಅಂತ ಇದ್ರಲ್ವಾ, ಡಿ ಸಿ ಎಫ್ ಶ್ರೀನಿವಾಸನ್ ಅವ್ರನ್ನ ವೀರಪ್ಪ ಮೋಸದಿಂದ ಕೊಂದ್ಬಿಟ್ಟ. ಸೊ ಅದು ಹೇಗಾಯ್ತಪ್ಪ ಅಂತಂದರೆ, ಅವರು ಭಾಳ ಒಳ್ಳೆ ಮನುಷ್ಯರು, ಗಾಂಧಿವಾದಿ ಅಂದರೆ ಈ ಕಡೆ ಕಪ್ಪಾಳಕ್ಕೆ ಹೊಡೆದ್ರಂದ್ರೆ ಈ ಕಡೆ ಕಪ್ಪಾಳಕ್ಕೆ ಒಂದು ಹೊಡಿಯಪ್ಪ ಅನ್ನೋರವರು. ನೀನೇ ಸಮಾಧಾನ ಆದಮೇಲೆ ನೀನೇ ಬಿಡ್ತಿ, ಎರಡಂತ ಹೊಡಿತಿ, ಇನ್ನೊಂದು ಹೊಡಿತೀಯ, ಇನ್ನೊಂದು ಹೊಡಿ, ಮತ್ತೊಂದು ಹೊಡಿತೀಯ, ಮತ್ತೊಂದು ಹೊಡಿ, ಆ ಬಿಡ್ತಿ ಇಲ್ಲ ಆಮೇಲೆ ಹೊಡೆದು ತಪ್ಪಾಯ್ತು ಅಂತ ಹೇಳ್ತೀಯ. ಆ ಥರ ಅವ್ರದ್ದು ನೇಚರು. ಮತ್ತೇನು ಹೇಳ್ತಾರೆ, ಅವ್ರಿಗೂ ಒಂದು ಅಪವಾದ ಬಂದಿತ್ತು ಅಂತ. ಯಾಕೋ ಈ ಸಿಕ್ಕಾಗಿ ವೀರಪ್ಪ ಇಲ್ಲಿ ಬೆಂಗಳೂರಿಗೆ ಹಿಡಿತಾರೆ ಸಾರ್ಕ್ ಸಮ್ಮೇಳನದಲ್ಲಿ, ಯಾವುದೋ ಒಂದು ಎದಕ್ಕೋ ಬಿಸ್ನೆಸ್ ಮಾಡೋಕೆ ಬಂದಿರ್ತಾನೆ, ದಂತ ಮಾರಕ್ಕೋ ಅಥವಾ ಗನ್ನ ತಗೊಳಕ್ಕೋ ಏನೋ ಬಂದಿರ್ತಾನವ. ಆ ಸಮಯದಲ್ಲಿ ಹಳರ್ಕರ್ ಸಾಹೇಬರಿಗೆ ಅದು ಕಮಿಷನರ್ ಇರ್ತಾರೆ, ಅವ್ರಿಗೆ ಅದು ಸಮಾಚಾರ ಬಂದುಬಿಟ್ಟು ಡಿ ಸಿ ಪಿ ಚಿಕ್ಕಪೇಟೆ ಉಪ್ಪಾರಪೇಟೆಗೆ ಅವರಿಗೆ ಹೇಳಿಬಿಟ್ಟು ಅವನಿಗೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಯಾರಿಗೆ, ಡಿ ಸಿ ಎಫ್ ಶ್ರೀನಿವಾಸನ್ ಅವರಿಗೆ. ಆ ಥರ ಅವನು ಹಿಡಿದಾಗ ಅವರು ಅವನ್ನ ಬೂದಿಪೊಡ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿಬಿಟ್ಟು ಅಲ್ಲಿಂದ ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ. ಆ ತಪ್ಪಿಸಿಕೊಳ್ಳೋದಕ್ಕೆ ಇವ್ರ ಮೇಲೆ ಒಂದು ಅಪವಾದ ಹುಟ್ಟಿಸ್ಬಿಡ್ತಾರೆ. ಡಿ ಸಿ ಎಫ್ ಶ್ರೀನಿವಾಸು ದುಡ್ಡು ತೊಗೊಂಡು ವೀರಪ್ಪನ ದುಡ್ಡು ತೊಗೊಂಡು ಬಿಟ್ಬಿಟ್ಟ, ನಾಟಕ ಆಡಿಬಿಟ್ಟ, ಗಾರ್ಡ್ಗಳಿಗೆ ಹೇಳಿಬಿಟ್ಟು ಗಾರ್ಡ್ಗಳು ನೆಗ್ಲೆಕ್ಟ್ ಅಂತ ಆಮೇಲೆ ಅವ್ರ ಮೇಲೆ ಅಪವಾದ ಹೊರಿಸ್ಬಿಟ್ಟು ತಾನೇ ಮಾಡಿಬಿಟ್ಟು ಈ ಥರ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಆ ಅಪವಾದ ಇವ್ರ ಮೇಲೆ ಬಂದ್ಬಿಟ್ಟಿರ್ತೈತಿ. ಸೊ ಅದನ್ನು ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಅವನು ಹಿಡಿಬೇಕು, ಅವನ ಕಡೆಯಿಂದ ಹೇಳಿಸ್ಬೇಕು, ಅವನೊಂದು ಈ ನಾಗರಿಕತೆಗೆ ತಗೊಂಡು ಬರಬೇಕು ಅಂತೇಳ್ಬಿಟ್ಟು, ನಾನಂತ ಮನುಷ್ಯ ಅಲ್ಲ ಅಂತೇಳ್ಬಿಟ್ಟು ಅವನೇ ಹೇಳಬೇಕು. ಆ ಉದ್ದೇಶದಿಂದನೂ ಕೂಡ ಅವನ ಜೀವಂತ ಹಿಡಿಬೇಕು ಅಂತ ಇಂಟೆನ್ಷನ್ ಅದು ಒಂದಿತ್ತು ಅಂತ ಹೇಳ್ತಾರೆ. ಅದು ಕೆಲವೊಂದು ಮುಂದೆ ಅವ್ರ ಕಾರ್ಯಾಚರಣೆ ನೋಡಿದ್ರೆ ಅದು ಹಂಗಿತ್ತು ಅಂತನ್ಬಿಟ್ಟು ಪ್ರೂವ್ ಆಗತ್ತದು. ಕೆಲವೊಂದು ಸಲ ಅವರು ಎಲ್ಲರನ್ನು ಸರೆಂಡರ್ ಆಗ್ತಾರೆ ಅವರಿಗೆ. ಸುಮಾರು ನಾನು ಹೋಗಿಂತ ಮೊದಲನೇ ಅಂದ್ರೆ ನಾವು ಹೋದಾಗ ಎಲ್ಲ ಆಗ್ಬಿಟ್ಟಿರ್ತಾವೆ. ನಾವು ಹೋದಾಗ ಡಿ ಸಿ ಎಫ್ ಶ್ರೀನಿವಾಸ್ ಅವ್ರು ಕೊಲೆ ಆಗಿರ್ತೈತಿ, ದಿನೇಶ್ ಅವನ ಜೊತೆ ಜಗನ್ನಾಥ್ ಇವ್ದು ಇನ್ನೊಬ್ಬರು ಕಾನ್ಸ್ಟೇಬಲ್ ಹರಿಕೃಷ್ಣ ಅವ್ರದ್ದು ಡೆತ್ ಆಗಿತ್ತು, ಶಕೀಲ್ ಅಹಮ್ಮದ್ ಅವರು ಡೆತ್ ಆಗಿತ್ತು, ಊರಾಗ 7 ಜನ ಮರ್ಡರ್ ಮಾಡಿದ್ದ ಗೋಪಿನಾಥಮ್ಮದಲ್ಲಿ, ಆಮೇಲೆ ಚಿದಂಬರಂ ರೇಂಜರ್ನ ಹೊಂದಿದ್ದ ಗಾರ್ಡ್ ಮೋನಯ್ಯನ್ ಹೊಡೆದಿದ್ದ, ಅದಕ್ಕಿಂತ ಮೊದಲೊಬ್ಬನಲ್ಲಿ ಕೂರ್ಗ್ನಲ್ಲಿ ಯಾರೊಬ್ಬನ ಗಾರ್ಡ್ ಸುಬ್ರಹ್ಮಣ್ಯನ್ ಅವನ ಹೆಸರು ಇರಬೇಕು, ಅವನು ಹೊಡೆದಿದ್ದ. ಸೊ ಇಷ್ಟೆಲ್ಲ ಆಗಿದ್ವು ಅಂದರೆ ಎಲ್ಲಿವರೆಗೂ ಆಗಿತ್ತಪ್ಪ ಅಂತಂದರೆ ಶ್ರೀನಿವಾಸ್ ಅವರು ಮರ್ಡರ್ವರೆಗೂ ಮುಗಿದೋಗ್ಬಿಟ್ಟಿದ್ದು ನಮ್ಗೆ. ಅದೆಲ್ಲ ಆದದ್ದು ನೋಡಿದಾಗ ಊರಿನಲ್ಲಿ ಸ್ವಲ್ಪ ಒಂಥರ ವಾತಾವರಣ, ಗುಲುಮಿ ವಾತಾವರಣ, ಅಯ್ಯಯ್ಯೋ ಪೊಲೀಸರು ಬರ್ತಾರೋ, ಏನು ಮಾಡ್ತಾರೋ, ಯಾರನ್ನ ಹೊಡಿತಾರೋ, ಯಾರನ್ನ ಎಳ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅನ್ನೋ ಒಂದು ವಾತಾವರಣ ಇತ್ತು. ಸೊ ಅದು ಸಲುವಾಗಿ ಅವ್ರನ್ನ ಕರೆಸಿದೆ. ನೋಡಿ, ನಾನಂತೂ ಡಿ ಸಿ ಎಫ್ ಶ್ರೀನಿವಾಸ್ ಅವ್ರದ್ದು ಮೆಂಟಾಲಿಟಿ ನನ್ನ ಹತ್ರ ಇಲ್ಲ, ಅವರು ಗಾಂಧಿವಾದಿಗಳು, ನಾನು ಗಾಂಧಿವಾದಿ ಅಲ್ಲ, ನೀವೆಲ್ಲರ ಒಂದು ಹೊಡಿತೀನಿ ಬಡಿತೀನಿ, ನಾನು ಇನ್ನೊಂದು ಹೊಡೆಯಪ್ಪ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿರ್ಬೇಕು ನೀವು. ಈ ಕೆನ್ನೆ ಹೊಡೆದ್ರೆ ಈ ಕೆನ್ನೆ ಕೊಡ್ತೀನಿ ಅಂತ ಆ ಥರ ಇಲ್ಲ. ಹೊಡೆದ್ರೆ ತಿರುಗ ಹೊಡೆಯವನ್ನ ನಾನು, ನನಗೇನಾರು ಏಟು ಹೊಡೆದ್ರೆ ಅಂದರೆ ತಿರುಗ ಏಟು ಹಾಕೋವನ್ನ ನಾನು ನಿಮಗೆ, ಆ ಪ್ರಶ್ನೆ ಇಲ್ಲೇ ಇಲ್ಲ. ಸೊ ಅದಕ್ಕೆ ನೀವು ಎಚ್ಚರಾಗಿಬಿಡಿ. ಎಚ್ಚರಂದರೆ ಹೆದರು ಪ್ರಶ್ನೆ ಅಲ್ಲ, ನಾನು ಹೇಳೋದು ಇದು ಬೇಕು ಪೊಲೀಸರಿಗೆ. ಎಲ್ಲಿ ಟೆರರಿಸ್ಟ್ಗಳ ಏರಿಯಾದಲ್ಲಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಲ್ಲಿ ಅವ್ರ ಹೆದರಿಕೆ ಬೇಕು, ಲೀನಿಯನ್ಸ್ ಇರಬಾರ್ದು. ಏ ಪೊಲೀಸರು ಇವಾಗ ಇಲ್ಲೇ ಇಲ್ಲೆಲ್ಲಾರು ಮಾತಾಡೋದು ಹೇಳ್ತಾರಲ್ವಾ, ಏನಾರು ಈ ನೋಡಿ ಸ್ವಾಮಿ ಅವನು ಕಳ್ಳ ಅಂತ ಹೇಳ್ಬಿಟ್ಟು ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ನು ಬಂದು ಹಿಡಿತಾರೆ, ಹಿಡಿದ್ಬಿಟ್ಟು ಕರ್ಕೊಂಡು ಒಂದು 2 ಸಿಟ್ಕೊಂಡ್ಬಿಟ್ಟು ಆಮೇಲೆ ಬಿಟ್ಬಿಡ್ತಾರೆ. ಈ ಥರ ಪೊಲೀಸನ್ನ ಲೀನಿಯನ್ಸ್ ಆಗಿ ತೊಗೊಂಡ್ಬಿಡ್ತಾರೆ. ನೀವು ಏನಾರ ಮಾಡ್ರಿ, ಅವ್ರು ಕೇಳೋದಲ್ಲ ಅವರು. ಸೊ ಏ ಹೌದಾ, ಬರ್ತಾನೆ ಹಿಡ್ಕೊಂಡು ಹೋದ ನಮ್ಮ ಹಿಡಿತಾನೆ ಹಿಡ್ಕೊಂಡು ಹೋಗ್ತಾನೆ, ಅಲ್ಲಿ MMLC ಕೊಡ್ತಾನೆ, ಅಲ್ಲಿ ಒಂದಿಷ್ಟು ದುಡ್ಡು ಕೊಟ್ಟರೆ ಬಿಟ್ಬಿಡ್ತಾರೆ ಬಿಡು. ಈ ವಾತಾವರಣ ಇರಬಾರ್ದು ಅಲ್ಲಿ. ಅಲ್ಲಿ ಸ್ಟ್ರಿಕ್ನೆಸ್ಸೇ, ಪ್ರತಿಯೊಂದು ಕೂಡ ವಾಚ್ ಮಾಡಬೇಕು. ಯಾರನ್ನೇ ಕೂಡ ಎಷ್ಟೇ ಅವನು ನಂಬಿಗಸ್ತದ ಅನ್ಕೊಂಡ್ರು ಕೂಡ ಅವನ ಮೇಲೆ ನಂದು 50% ಸಂಶಯ ದೃಷ್ಟಿ ಇರಲೇಬೇಕು, 100% ನಂಬಂಗಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ ಅವರಿಗೆ, ಅವತ್ತಿನ ದಿವಸ ಅರ್ಜುನ ಅವರ ಚಿತ್ತಪ್ಪ ಕೀರಿಯ ಪೊನ್ನುಸ್ವಾಮಿ, ಆಮೇಲೆ ಅವನು ಮಾರಿಯಪ್ಪನ ತಮ್ಮ ಕೃಷ್ಣ,
ಇವರೆಲ್ಲ ಸೇರಿಬಿಟ್ಟು ಡಿ ಸಿ ಎಫ್ ಶ್ರೀನಿವಾಸ್ ಅವ್ರನ್ನ ನಾಮದಳ್ಳಿ ಫಾರೆಸ್ಟ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಾಮದಳ್ಳಿ ಫಾರೆಸ್ಟ್ನಲ್ಲಿ ವೀರಪ್ಪ ಅದಾನೆ, ನಿಮ್ಗೆ ಸರೆಂಡರ್ ಆಗ್ತಂತ ಹೇಳಿದಾನೆ ಅಂತ ಹೇಳ್ಬಿಟ್ಟು ಹೇಳಿದಾನೆ ಅಂತ ಹೇಳ್ಬಿಟ್ಟು ಅವನು ಮನವೊಲಿಸಿ ನೀವು ಕರ್ಕೊಂಡು ಹೋಗಿದ್ರಲ್ಲ ನಿಮ್ಮ ಊರಿನವ್ರಿಗೆ, ಅವ್ರಿಗೆ ಅಷ್ಟೇ ಅಲ್ಲ, ಹೋದ 5 ಜನರಿಗೆ ಮಾತ್ರ ಅಲ್ಲದು, ಅದರಲ್ಲಿ 3 ಜನರಿಗೆ ಮಾತ್ರ ಗೊತ್ತಿತ್ತು ಅಂತ ಅಲ್ಲ, ನಲ್ಲೂರು ಮಾದಯ್ಯ ಹೋಗಿಲ್ಲ, ನೀವು ಪರಮಾಳ್ ಹೋಗಿದ್ದ, ನಾವು ಹೋಗಿದ್ದ, ಅರ್ಜುನ ಹೋಗಿದ್ದ, ಕೀರಿಯಪ್ಪನ ಸ್ವಾಮಿ ಅವ್ರ ಮಕ್ಕಳವರೆಲ್ಲ, ಇನ್ನೊಬ್ಬ ಊರುಗೌಡ ಮುನಿಸ್ವಾಮಿ ಅಂತ ಇದ್ದಾನೆ, ನಂದಗೋಪಾಲ ಅವನು ಆಮೇಲೆ ಊರುಗೌಡ್ರ, ಅದಕ್ಕಿಂತ ಮೊದಲ ಊರುಗೌಡ್ರ ಅಂತ ಅವ್ರಿಗಿಲ್ಲ, ಅದು ಡಿಸ್ಪ್ಯೂಟ್ ಇತ್ತು, ಅದು ಊರುಗೌಡ ನಾನಾ ನೀನಾ ಅಂತ. ಮುನಿಸ್ವಾಮಿ ಅವ್ರ ಚಿಕ್ಕಪ್ಪ ಹೋಗಿದ್ದ. ಹೌದೌದು. ಅಂದ್ರೆ ಅವ್ರು ಕರ್ಕೊಂಬರೋದು ಯಾಕಪ್ಪ ಅಂತಂದ್ರೆ, ಇವನು ಕೃಷ್ಣ ಅಣ್ಣ ವೀರಪ್ಪನ ಗೋಷ್ಠಿನಲ್ಲಿ ಇದ್ದಾನೆ, ಯಾರು ಮಾರಿಯಪ್ಪ, ಕಿರಿಯಪ್ಪನ ಸ್ವಾಮಿ ವೀರಪ್ಪನ ಅಣ್ಣನ ಮಗ, ಕಿರಿಯಪ್ಪ ಚಿಕ್ಕಪ್ಪ, ನನ್ನ ಸಂಬಂಧಿಕರನ್ನೇ ಕರ್ಕೊಂಡು ಬರ್ತಾ ಇದ್ದಾರೆ, ನಾನು ಹೆಂಗ್ ಹೊಡಿತೀನಿ, ಇವ ಹೆಂಗ್ ಹೊಡಿತಾನೆ ಅಂತ ಅವ್ರಿಗೆ ಡಿ ಸಿ ಎಫ್ ಅನಿಸ್ಬೇಕು. ಅರೆ ಕೃಷ್ಣ ಬರ್ತಾ ಇದ್ದಾನೆ ನನ್ನ ಜೊತೆ, ಆಮೇಲೆ ಇವನು ಕಿರಿಯಪ್ಪನ ಸ್ವಾಮಿ ಬರ್ತಾ ಇದ್ದಾನೆ, ಅವ್ರನ್ನ ಹೆಂಗ ಬಾ ಅಂತ ಹೇಳಿದ್ದಾನೆ, ಇವ್ರನ್ನ ಹೆಂಗ್ ಹೊಡಿತಾನೆ ವೀರಪ್ಪ, ಅವ್ರನ್ನ ಬಿಡ್ತಾನೆ ನಾನು ಹೊಡಿತಾನೆ ಅಂತ ಬಿಟ್ಟು ವಿಚಾರ ಮಾಡವಲ್ರು, ಅವರು ಅವ್ರನ್ನೇ ಹೊಡಿತಾನೆ ನಾವು ಹೊಡಿತಾನೆ ಅಂತ ವಿಚಾರ ಮಾಡವಲ್ರು, ಆದ್ರೆ ಅವ್ರು ಹಂಗ್ ತಗೋತ ಹಂಗ್ ತಿಳ್ಕೊಂಡ್ರು ಅವರು, ಇವನ್ನೆಲ್ಲ ಬಾ ಅಂತ ಹೇಳಿದಾರೆ ಅಂದ ಬಳಿಕ ನನ್ಗೆ ಹೊಡೆಯಂಗಿಲ್ಲ, ಸರೆಂಡರ್ ಆಗೋದು ಗ್ಯಾರಂಟಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಬಾ ಅಂತ ಹೇಳಿದ್ದವ. ಈ ವಿಷಯ ಹೆಚ್ಚು ಕಡಿಮೆ ಗೋಪಿನಾಥಂದಲ್ಲಿ ಬಹಳಷ್ಟು ಮಂದಿಗೆ ಗೊತ್ತಿತ್ತು, ಸಾಕಷ್ಟು ಮಂದಿಗೆ ಗೊತ್ತಿತ್ತು. ಅದೇ ನಲ್ಲೂರು ಮಾದಯ್ಯ ಅವರಿಗೆ ರಾತ್ರಿ ಎಲ್ಲ ಕುಂತ್ಕೊಂಡು ಕನ್ವಿನ್ಸ್ ಮಾಡ್ತಾನೆ, ನಲ್ಲೂರು ಮಾದಯ್ಯ ಬೇಡ ಸರ್ ನೀವು ಹೋಗಬೇಡಿ, ಯಾಕಂತಂದ್ರೆ ಈ ಹಿಂದೆ ಕೇಸುಗಳು ಸಾಕಷ್ಟು ಇದ್ದಾವೆ, ಯಾವ ರೀತಿ ಅವನು ಮೋಸ ಮಾಡ್ತಾನೆ ನಂಬಕ್ ಆಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆಗಳು ಬೇಕಾದಷ್ಟು ನಮ್ಮ ಮುಂದೆ ಇದ್ದಾವೆ. 5 ಜನನ ಕರೆಸಿದ ಅಪ್ಸತ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಂಬಿಡೋನು, ನಾವು ನೀವು ಅಣ್ಣತಂಬರು ಒಂದಾಗಿರೋನು ಅಂತೇಳ್ಬಿಟ್ಟು ಕರೆಸಿಬಿಟ್ಟು ಕುರಿ ಕಡ್ದಂಗೆ ಕಡ್ದ, ಅದೆಲ್ಲ ನಿಮ್ಮ ಮುಂದೆ ಕಣ್ಣಿದ್ರೆ ಇಲ್ವಾ, ಅಷ್ಟೆಲ್ಲ ಇದ್ರೂ ಸಹ ನೀವು ಹೆಂಗೆ ನಂಬ್ತೀರ ಅವನ್ನ, ನಿಮ್ಮ ನಂಬಿಕೆ ಇರಲಿ ಆದರೆ ಆ ಥರ ಯಾಕೆ ಮಾಡ್ತೀರ, ಸರೆಂಡರ್ ಆಗ್ತಾನ ಖುಷಿ ಪದ್ಧತಿ ಐತಲ್ಲ, ನೀವು ಸರೆಂಡರ್ ಆಗ್ಬೇಕಾದ್ರೆ ನೀನು ಅಲ್ಲಿ ಹೋಗಿ ಅವ್ನ ಏನು ಕರ್ಕೊಂಬರೋದು, ನೀವು ಅವನಿಗೆ ಇಂಥ ಜಾಗ ಹೇಳಿ ಅವನಿಗೂ ಪ್ರೊಟೆಕ್ಷನ್ಗೆ ಅಕಸ್ಮಾತ್ ಯಾರು ಫೈರ್ ಮಾಡಿದರೆ ಫೈರ್ ಮಾಡಬಾರ್ದು ಅಂತ ಮೊದಲು ಹೇಳಿರಿ, ಅಕಸ್ಮಾತ್ ಫೈರ್ ಮಾಡಿದರೆ ಅವನಿಗೆ ತಲುಪಬಾರ್ದು, ತಲುಪಬಾರ್ದಂಗೆ ಅವ್ನಿಗೆ ಅಲ್ಲಿ ಶೆಲ್ಟರ್ ಕೊಡಿ, ನೀವು ಒಂದು ಕಡೆ ಶೆಲ್ಟರ್ ತಗೊಳ್ಳಿ, ಅವನ ಫೈರ್ ನಿಮಗೆ ಬರೋಂಗಿಲ್ಲ. ಆಮೇಲೆ ಅನೌನ್ಸ್ ಮಾಡಿ, ವೀರಪ್ಪ ನಾನು ಬಂದಿದ್ದೀನಿ, ನೀನು ನನಗೆ ಸರೆಂಡರ್ ಆಗ್ತಂತ ಹೇಳಿದೀಯ, ನೀನು ಇವತ್ತು ನಾನು ಬಂದಿದ್ದೀನಿ, ನೀನು ನಿನ್ನ ಗನ್ನು ನಿನ್ನ ಎಷ್ಟು ಜನ ಅದಾರೆ, ನಿನ್ನ ಹತ್ರ ಎಷ್ಟು ಜನ ಅದಾರೆ ಹೇಳು, 5 ಜನ ಇದ್ದಾರಾ, 6 ಜನ ಬಂದಿದ್ದೀವ, ಉಳ್ಕಿದ್ರು ಅಲ್ಲೇ ಇದಾರ, ಆಯ್ತು ನಿನ್ನ ಜನ ಎಷ್ಟು ಬಂದಿದ್ದಾರೆ, ಅವ್ರಿಗೆಲ್ಲರಿಗೂ ಗನ್ ಬಿಸಾಕಂತ ಹೇಳು, ನೋಡು ನಾನು ಬಿಸಾಕ್ತೀನಿ, ನೀನು ಗನ್ ಬಿಸಾಕು, ನಾನು ಗನ್ ಬಿಸಾಕ್ತೀನಿ, ಬಾ 5 ಜನ ನೀನು ಬಾ, 5 ಜನ ನಾನು ಬರ್ತೀನಿ, ಇವೆಲ್ಲ ಕೈ ಎತ್ಕೊಂಡು ಬಾ ಸರೆಂಡರ್ ಆಗು. ಇದು ಸರೆಂಡರ್ ಆಗೋದು ಮಾಡಿಸ್ಕೊಳ್ಳೋದು ಪದ್ಧತಿ ಪೊಲೀಸರ ಮುಂದೆ, ಇಲ್ಲ ಅಂತಂದ್ರೆ ಹೋಗ್ತಾನೆ ಕೋರ್ಟ್ನಲ್ಲಿ ಸರೆಂಡರ್ ಆಗ್ತಾನೆ, ಎಲ್ಲಿ ಯಾರನ್ನ ಹಿಡ್ಕೋತಾನೆ ಸರೆಂಡರ್ ಆಗಿ ಏನು ಜೈಲಿಗೆ ಹೋಗ್ತಾನೆ ಬಿಡ್ತಾನೆ, ಅದು ಪ್ರಶ್ನೆ ಆಮೇಲೆ. ಸೊ ಈ ರೀತಿ ನೀವು ಮಾಡೋದು ಬಿಟ್ಬಿಟ್ಟು ಅವ್ರನ್ನ ಒಂದು 4 ಮಂದಿ ಕರ್ಕೊಂಡು ಗನ್ನು ಇಲ್ಲ ಏನು ಇಲ್ಲ ಗನ್ ತರಬೇಡ ಅಂದ್ರೆ ಅದಕ್ಕೂ ಹೋಗ್ತೀರಿ, ಏನು ಯಾರನ್ನು ಕರ್ಕೊಂಬರೋ ಪೊಲೀಸ್ ಇರಬಾರ್ದು ಅಂದ್ರೆ ಅದಕ್ಕೂ ಹೋಗ್ತೀರಿ, ಈ ಥರ ಯಾಕೆ ಹೋಗ್ತೀರ ಸ್ವಾಮಿ, ಈ ಥರ ಏನು ನಂಬಿದಿಂದ ಹೋಗ್ತಾ ಇದ್ದೀನಿ ನಾನು ಬರಲ್ಲ ಅಂತ ಹೇಳ್ತಾನವ, ಅವನು ಬರಲಿಕ್ಕಂದ್ರೆ ಬಿಡೋ ನಾನು ಹೋಗ್ತೀನಿ ಅಂತ ಹೇಳ್ತಾನವ. ಸೊ ಅವನು ಹೆಂಗೆ ಆಟ ಹಿಡಿದ, ನಲ್ಲೂರು ಮಾದಯ್ಯ ಆಗಲಿ ಟಿ ಪಿ ಪೆರುಮಾಳ್ ಆಗಲಿ ಹೇಗೆ ಆಟ ಹಿಡಿದ್ರು, ನಿಮ್ಮ ಊರಿನವ್ರು ಎಲ್ಲರೂ ಸೇರಿಬಿಟ್ಟು ಆಟ ಹಿಡಿಯಕಾಕಿತ್ತಿಲ್ಲ ನಿಮಗೆ, ಬೇಡ ಸ್ವಾಮಿ ನೀವು ಇವತ್ತು ಹೋಗ್ಲೇ ಕೊಡೋದು, ನೋಡ್ರಿ ನೀವು ಹೋಗ್ತೀವಿ ನಾವು ಎಲ್ಲರೂ ಬರ್ತೀವಿ, ನಿಮ್ಮನ್ನ ನಾವು ಇಟ್ಟು ಹೋಗಿ ನಾವು ಬಿಡೋದಿಲ್ಲ, ನಾವು ಬಿಡೋದೇ ಇಲ್ಲ, ನಿಮ್ಮ ಜೊತೆ ಬರ್ತೀವಿ ನಮಗೆ ಹೊಡಿಲ್ಲ. ನೀವು ಅವ್ರ ಮೇಲೆ ಡಿ ಸಿ ಎಫ್ ಶ್ರೀನಿವಾಸ್ ಅವ್ರ ಮೇಲೆ ಅಷ್ಟೊಂದು ಭಕ್ತಿ ಇಟ್ಕೊಂಡಿದ್ರಿ, ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಿ, ಅಷ್ಟೊಂದು ವಿಶ್ವಾಸ ಇತ್ತು ಅವ್ರ ಮೇಲೆ ಇತ್ತು, ಭಾಳ ಒಳ್ಳೆ ಮನುಷ್ಯರು ನಮಗೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂತ ನಿಮ್ಗೆ ಅವ್ರ ಮೇಲೆ ಒಳ್ಳೆ ಭಾವನೆ ಇತ್ತು ಅಂತಂದ್ರೆ ಎಲ್ಲರೂ ಹೋದ್ರೆ ಬ್ಯಾಡ್ ಅಂದ್ರೆ ಬಿಡ್ಬೇಡ್ರಿ, ನೀವು ಬಿಡ್ರಿ ನಾವು ಇಲ್ಲ ಸರ್ ನಾವು ಬರ್ತೀವಿ. ಏನ್ ಮಾಡ್ತಾನೆ ಶ್ರೀನಿವಾಸ್ ಅವ್ರು, ಏನ್ ಮಾಡ್ತಿದ್ರು ಅವಾಗ, ಅದರಿಂದ ನಿಮಗೂ ಕೆಟ್ಟ ಹೆಸರೇನು ಬರ್ತಿರ್ಲಿಲ್ಲ, ಪೊಲೀಸರಿಗೆ ಗೊತ್ತಾಗ್ತಿತ್ತು ಅವ್ರು ಹೇಳೋದು ನಿಜ ಇದೆ ಸರ್, ಅವ್ರು ಹೇಳ್ತಾರೆ ಊರಿನವ್ರು ಹೇಳ್ತಾ ಇರೋದು ನಿಜ ಇದೆ, ನೀವು ಕಣ್ಣಿ ಕಂಡಿಲ್ವಾ ಸರೆಂಡರ್ ಆಗ್ತಾನ ಪದ್ಧತಿ ಇದ್ರಲ್ಲಿ ಆಗ್ಲಿ ಹಂಗತಿ ಅಂತ ಹೇಳ್ತಿದ್ರು, ಇಲ್ಲ ಆಗ್ಲಿಲ್ಲ ಅಂದ್ರೆ ಬಿಡಿ ನೀವು ಯಾಕೆ ಜೀವ ಕೊಡ್ತೀರಾ, ನಿಮ್ಮ ಜೀವ ಹೋಗತ್ತ ಅಂತಂದ್ರೆ ನಾವು ಬರ್ತೀವಿ ನೋಡ್ರಿ ಅಂತ ಹೇಳ್ಬೇಕಾಗಿತ್ತು. ಆದರೆ ಇವ್ರು ಯಾರೂ ಆ ಮಟ್ಟಕ್ಕೆ ಹೋಗಲಿಲ್ಲ. ಸೊ ಆ ಮಟ್ಟಕ್ಕೆ ಹೋಗಲಿಲ್ಲ ಅಂತಂದ್ರೆ ಇವ್ರಿಗೇನು ಅಷ್ಟೊಂದು ಹೇಳೋಷ್ಟು ಹೇಳಪ್ಪ, ನಲ್ಲೂನ್ ಮಾದೇವ್ ಸ್ವಲ್ಪ ಹೇಳಿದ್ನ, ಟಿ ಪಿ ಪರಮಾಳ್ ಅಂತ ಹೇಳಿದ್ನ ಹೇಳಿದ್ರಲ್ಲ, ಆದ್ರೂ ಅವ್ರು ಹೋದ್ರು, ನಮ್ಗೆ ನಮ್ಗೇನು ಗೊತ್ತಿರ್ಲಿಲ್ಲಪ್ಪ ಅವ್ನು ಹೊಡಿತಾನೆ ಅಂತ ಹೇಳಿ ನಾವು ಬ್ಯಾಡ್ರಿ ಸ್ವಾಮಿ ನಾವೇನು ಹೇಳಿಲ್ಲ, ನಾವು ನ್ಯೂಟ್ರಲ್ ಆಗಿದ್ವಿ. ಯಾಕೆ ನ್ಯೂಟ್ರಲ್ ಆಗಿರ್ಬೇಕು, ಇವಾಗ ಯಾಕೆ ನಾಟಕ ಮಾಡ್ತೀರಾ, ಭಾಳ ಒಳ್ಳೆಯವರು ಸ್ವಾಮಿ ನಮಗೆ ಅದನ್ನು ಎಲ್ಲ ದುಃಖ ಆಗಿಬಿಡ್ತು ಸ್ವಾಮಿ, ನಾವೆಲ್ಲ ಓಡೋಗ್ಬಿಟ್ಟಿವಿ ಸ್ವಾಮಿ, ಹೊಡೀಲಿ ಅಂತ ಹೇಳಿ ಕಳಿಸಿದವರು ಓಡೋಗೋ ಪರಿಸ್ಥಿತಿ ಏನಿ, ಸುಮ್ಮನೆ ನಾಟಕ ಆಡ್ತೀರಲ್ಲ, ಅಂದರೆ ನಂಬಿಕೆಗೆ ಅರ್ಹರಲ್ಲ ನೀವು ಅಂತ ನಾನು ಅವ್ರಿಗೆ ಹೇಳಬೇಕಾಗಿತ್ತು. ನೀವು ಹಿಂಗೆ ಮಾಡಿದರೆ ಶಬಾಷ್ ಅಂತ ಹೇಳ್ತಿದ್ದೆ ನಾನು, ಒಳ್ಳೆ ಹೌದಪ್ಪ ಒಳ್ಳೆ ಜನ, ಯಾರು ನಿಮ್ಮನ್ನು ನಂಬ್ತಾರೆ ಯಾರು ನಿಮ್ಗೆ ಸಹಾಯ ಮಾಡ್ತಾರೆ ಅವ್ರಿಗೆ ನೀವು ಜೀವಕ್ಕೆ ಜೀವ ಕೊಡೋಂಥ ಜನ ಅಂತ ಹೇಳ್ಬಿಟ್ಟು ನಂಬ್ತಿದ್ವಿ ನಾವು. ನೀವು ಆ ಥರ ಮಾಡಿಲ್ಲ, ಸುಮ್ಮನೆ ಬರೀ ನಾಟಕ ಆಡಿದಿರಿ, ಆ ರೀತಿ ಮನುಷ್ಯ ನಾನಲ್ಲ, ನೀವು ಆ ಮಟ್ಟದಲ್ಲಿ ನಾನು ತಿಳ್ಕೊಬೇಡಿ, ನನಗೇನಾದ್ರೆ ನೀವು ಈ ರೀತಿ ಮೋಸ ಮಾಡೋಕೆ ಬಂದರೆ
ನಾನು ಒಂದು ಕತ್ತು ತಗೊಳ್ಳವನೆ, ನಿಮ್ಮಂತ ಹೋಗ್ಬಿಟ್ಟು ಕೆಡ್ಡಕ್ ಬಿಡೋದಲ್ಲ ನಾನು, ನನಗೆಲ್ಲ ತರಬೇತಿ ಇದೆ, ಇಂಥ ನಿಮ್ಮಂತ ವೀರಪ್ಪನಂತ ಇಂಥವ್ರ ಜೊತೆಯಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೇಕು, ಯಾವ ರೀತಿ ಫೈಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ತರಬೇತಿ ಇದೆ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ನಿಮಗಿರೋದಕ್ಕೆ ನಿಮಗೆ ನಿನ್ನಿಂದ ಯಾವುದೋ ತೊಂದರೆ ಆಗಂಗಿಲ್ಲ, ಆದರೆ ನೀವು ಅಷ್ಟೇ ಫೇತ್ಫುಲ್ ಆಗಿ ಇರಬೇಕು. ಎಲ್ಲಾರ ಸ್ವಲ್ಪ ನನಗೆ ಅಗೇನೆಸ್ಟ್ ಮಾಡ್ತೀರಿ, ನನ್ನ ಬಗ್ಗೆ ನೀವು ಕೆಟ್ಟ ಮಾಹಿತಿ ಹೇಳ್ತೀರಿ, ವೀರಪ್ಪನಿಗೆ ಕೊಡ್ತೀರಿ, ನನ್ನ ಚಲನವಲನಗಳ ಬಗ್ಗೆ ನೀವು ನಿಗಾ ಇಟ್ಬಿಟ್ಟು ಅದನ್ನು ತೊಗೊಂಡು ವೀರಪ್ಪನಿಗೆ ಕೊಡ್ತೀರಿ ಅಂತಂದರೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ, ಅದರಿಂದ ಹೆಂಗೆ ತಪ್ಪಿಸ್ಕೋಬೇಕು, ಅದಕ್ಕೆ ಆದ್ರ ಯಾರಿಂದ ಹೋತು, ಅವನಿಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ನನಗೆ ಗೊತ್ತಿದೆ. ನೋಡಿ, ನಿಮಗೂ ಮೇಲೆ ನಿಮಗೂ ಜೀವದ ಮೇಲೆ ಆಸೆ ಇತ್ತಪ್ಪ ಅಂತಂದರೆ ಅದನ್ನು ತೆಗೆದಾಕ್ಬಿಡಿ, ಆ ವಿಚಾರ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಅವ್ರಿಗೆ ಒಂದು ರೀತಿ ಭಯ ಅರ ಅನ್ರಿ, ಒಂದು ರೀತಿ ನಂಬಿಕೆ ಅರ ಅನ್ರಿ. ಇಲ್ಲಪ್ಪ, ನಾವು ಇವ್ರ ಹತ್ರ ನಾವು ಸೇಫ್ಟಿಯಾಗಿರ್ಬೋದು, ನಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು, ನಾವು ಆ ರೀತಿ ಮಾಡಬಾರ್ದು, ಅವ್ರು ಹೇಳೋ ಸರಿ ಇದೆ ಅಂತ ನೀವು ತಿಳ್ಕೊಂಡ್ರಪ್ಪ ಅಂತಂದ್ರೆ ಚೆನ್ನಾಗಿರ್ರಿ. ನಿಮ್ಗೆ ಆಗಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬೇಡಿ. ಹೌದು, ರಿಸ್ಟ್ರಿಕ್ಷನ್ ಹಾಕ್ತೀನಿ ನಿಮ್ಗೆ, ಎಲ್ಲಿವರೆಗೂ ನಾನು ರಿಸ್ಟ್ರಿಕ್ಷನ್ ಹಾಕ್ತೀನಿ ಅಂತಂದ್ರೆ ಯಾವ ರೀತಿ ನೀವೇನು ರಿಸ್ಟ್ರಿಕ್ಷನ್ ಹಾಕ್ತೀನಿ ಅಂತಂದ್ರೆ, ನೀವು ಗೋಪಿನಾಥಂ ಇದು ಇಟ್ಟಿದೆ ಏನೋ ಒಂಥರ ಲೋನ್ಲಿ ವಿಲೇಜ್ ಇದು, ಇಂಟೀರಿಯರ್ದಲ್ಲಿ ನೀವು ಇಲ್ಲಿಂದ ಹೋಗಬೇಕು ಅಂತಂದರೆ ಕೊಳತ್ತೂರಿಗೆ ಹೋಗ್ತೀರಿ, ಸಂತೆಗೆ ಹೋಗ್ತೀರಿ, ಈ ಕಡೆ ಕೆಲವರು ಪೆನ್ನಾಗರಂ ಹೋಗ್ತೀರಿ. ಹೋಗಬೇಕು ಅಂತಂದರೆ ನನಗೆ ನೀವು ಮಾಹಿತಿ ಕೊಡಲೇಬೇಕು, ನನಗೆ ಕೊಟ್ಟೆ ಹೋಗಬೇಕು. ನೀವು ತಿಳ್ಕೊಳ್ರಿ, ಏ ನಾವು ನಮ್ಮ ಮ್ಯಾಗೆ ಇಷ್ಟೊಂದು ಕಂಟ್ರೋಲು, ನಮ್ಮ ಮೇಲೆ ವಿಶ್ವಾಸ ಇಲ್ಲ. ಹೌದು, ವಿಶ್ವಾಸ ಇಲ್ಲ, ಅಷ್ಟು ನಂಬಿಕೆ ನಿಮ್ಮ ಮೇಲೆ ಇಲ್ಲ ನನಗೆ. ನಿಂದೇನು ಗಂಟು ಹೋಗತ್ತವ ನನಗೆ ಹೇಳೋದ್ರೆ, ನೀನು ಹೋಗ್ಬೇಡ ಅಂತ ಹೇಳಿದ್ದೀನಿ ನಾನು. ಹೋಗು, ನೀ ಎಲ್ಲಿಗೆ ಹೋಗ್ತೀಯಾ, ಯಾಕೆ ಹೋಗ್ತೀಯಾ ಅಂತ ನನಗೆ ಗೊತ್ತಿರಬೇಕು, ಯಾವಾಗ ವಾಪಸ್ ಬರ್ತೀಯಾ ಅಂತ. ಅದು ಹೇಳಿಬಿಟ್ಟು ಹೋಗೇನು ನಿನಗೆ, ಅದು ಹೇಳಿಬಿಟ್ರೆ ನಿನಗೆ ಜೀವನ ಭಾಳ ತೊಂದರೆ ಆಗಿಬಿಡತ್ತ. ಅದರ ನಾನು ಕ್ರಿಕರಿ ಅಣ್ಣ ನಿನಗೆ, ಅದು ನನ್ನ ಸೇಫ್ಟಿ ನಿನ್ನ ಸೇಫ್ಟಿ. ಅಷ್ಟೆಲ್ಲ ಅವ್ರಿಗೆ ಕನ್ವಿನ್ಸ್ ಮಾಡಿ ಆದಮೇಲೆ ಕೆಲವೊಬ್ರು ನಂಬಿದ್ರು, ಇನ್ನು ಕೆಲವೊಬ್ರು ಇದ್ದೇ ಇರ್ತಾರ ಉಲ್ಕೋಜಿಗಳು, ಹೇಳ್ಕೊಂತ ಹೇಳಿದ್ರು, ಯಾರಪ್ಪ ಯಾರು ಇವರು ಮಾಧ್ಯಮದವ್ರು ಬಂದ ಕೂಡಲೇನೆ, ಪೇಪರ್ದವ್ರು ಬಂದ ಕೂಡಲೇನೆ, ಸ್ವಾಮಿ ಡಿ ಎಸ್ ಪಿ ಹಂಗೆ ಮಾಡ್ತಾನೆ, ನಾವ್ಯಾಕೆ ಹೇಳಬೇಕು ಸ್ವಾಮಿ ಇವರಿಗೆ. ಕೆಲವೊಬ್ರು ಬರ್ತಿದ್ರು, ಯಾರೊಬ್ರು ಇಂಗ್ಲಿಷ್ ಪತ್ರಕರ್ತರೊಬ್ರು ಬಂದಿದ್ರು, ಯಾವುದೊಂದು ಅಸೈಡ್ ಅಂತ ಹೇಳ್ಬಿಟ್ಟು ಮ್ಯಾಗಜಿನ್ ಅದು, ಆ ಮ್ಯಾಗಜಿನ್ ಪತ್ರಕರ್ತರು ಬಂದಿದ್ರು. ಅವ್ರು ಮೊದಲು ಹೋಗಿ ಊರ ಕೇಳಿದ್ದಾರೆ ಸುಮಾರು ಜನ, ಇಲ್ಲ ಇಲ್ಲ ನಮ್ಗೆ ಈ ಸಿದ್ಧ ಪೊಲೀಸರಿಂದ ಯಾವುದೇ ತೊಂದರೆ ಇಲ್ಲ, ನಾವಿವಾಗ ಸಂತೋಷವಾಗಿದ್ದೀವಿ, ನಾವಿವಾಗ ನೆಮ್ಮದಿಯಾಗಿದ್ದೀವಿ, ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೆಮ್ಮದಿಯಾಗಿದ್ದೀವಿ, ಯಾವುದೇ ರೀತಿ ತೊಂದರೆ ಕೊಡಂಗಿಲ್ಲ ಅವರು. ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಅದು ಬೇಕೇ ಬೇಕು. ತಪ್ಪು ಮಾಡಿದವರಿಗೆ ಪನಿಷ್ಮೆಂಟ್ ಆಗದ ಮಾಡದೆ ಬಿಡ್ತಾರೆ, ಮತ್ತು ಅವ್ರು ಬಂದಿರೋದು ಯಾತಕ್ಕೆ, ಆ ಥರ ಹೇಳಿದ್ದಾರೆ ಅವರು. ಒಂದು ಕರೆಕ್ಟಾಗಿ ಹೇಳಿದ್ದಾರೆ. ಇನ್ನು ಕೆಲವೊಬ್ರು ಹೇಳಿದ್ನಲ್ಲ ಇವಾಗ, ಏನು ನಾವು ಎಲ್ಲಿಯಾರು ಹೋಗ್ಬೇಕಂತಂದ್ರೆ ಕಾಡಿನಲ್ಲಿ ಹುಣಸೆ ಹಣ್ಣು ತೊಗೊಂಡ್ಬರ್ ಹೋಗ್ಬೇಕಂದ್ರೆ ಇವ್ರು ಪರ್ಮಿಷನ್ ಕೇಳ್ಬೇಕಂತೆ, ನಾವು ಇವ್ರದ ಯಾಕೆ ಪರ್ಮಿಷನ್ ಕೇಳಬೇಕು, ಇವ್ರು ಯಾಕೆ ನಾವು ಹೋಗಿ ಹೇಳಬೇಕು, ನಾವು ಯಾವ್ದಾರು ಊರಿಗೆ ಹೋಗ್ಬೇಕು ಅಂತಂದ್ರೆ ಇವ್ರು ಪರ್ಮಿಷನ್ ತಗೋಬೇಕಂತೆ, ಯಾಕೆ ಹೇಳಬೇಕು, ಇಷ್ಟೆಲ್ಲ ನಮ್ಗೆ ತೊಂದರೆ ಕೊಡ್ತಾರೆ, ಹೇಳಿಲ್ಲ ಅಂದ್ರೆ ಬಡಿತಾರೆ, ನಾ ಹೇಳಲ್ದ ಹೋದ್ರಪ್ಪ ನನ್ನ ಹುಡುಕೆ ಬಂದು ಹೊಡಿತಾರೆ. ಹೊಡಿತೀನಿ ಹೌದು, ಆ ಥರ ಹೇಳಿದ್ರು ಅವರಿಗೆ ಕೆಲವೊಬ್ಬರು. ಆಮೇಲೆ ಬಂದು ನನಗೆ ಕೇಳಿದ್ರು, ನೀನು ಐತೆ ಅಂತ ಹೇಳಿದ್ದೀನಿ ನಾನು. ನಾನು ಎಲ್ಲರನ್ನೂ ನಂಬಂಗೆ ಫುಲ್ಲು ನಂಬೋದಿಲ್ಲ, ಇದು ನಮ್ಮದು ಸಿಸ್ಟಮೇ. ಇಂಥ ಟೆರರಿಸ್ಟ್ ಏರಿಯಾದಲ್ಲಿ, ಭಯೋತ್ಪಾದಕರ ಏರಿಯಾದಲ್ಲಿ ನಾನು ಆಪರೇಷನ್ ಮಾಡ್ತೀನಿ ಅಂತಂದರೆ ಸಾರ್ವಜನಿಕರ ಮ್ಯಾಗಲು ಕೂಡ ನಂದು 50% ಸಂಶಯ ಇರದೆ, ಸಂಶಯ ದೃಷ್ಟಿಯಿಂದನೇ ನೋಡ್ತೀನಿ ನಾನು. ಅದು ಬೇಕು ನನಗೆ, ಅದಿಲ್ಲ ಅಂತ ನನಗೆ ಕತ್ತು ಕೊಡೋಕ್ಕಾಗಂಗಿಲ್ಲ. ನಿಮಗೆ ವಿಶ್ವಾಸ ಬರೋವರೆಗೂ ಅಷ್ಟು ಇರಬೇಕು ನಿಮ್ಮದು. ಇದಕ್ಕೆ ಮತ್ತೆ ಅದೇ ಹೇಳಿದ್ದೆ ನಿಮಗೆ ಎಕ್ಸಾಂಪಲ್, ಡಿ ಸಿ ಎಫ್ ಶ್ರೀನಿವಾಸ್ ಅವ್ರದ್ದು ನಂಬಿನ ಕೆಟ್ಟರಿಲ್ಲ, ಅವರು ನಂಬಿ ಸಲ ಇವ್ರನ್ನ ನಂಬಿಬಿಟ್ಟು ಪ್ರಾಣ ಕೊಟ್ಟಿರಲಿಲ್ಲ. ಸೊ ಹಾಗೆ ಅದ್ರ ಸಲುವಾಗಿ ಹೇಳಿರ್ತೀವಿ, ಎಲ್ಲಿವರೆಗೂ ನಮಗೆ ಇದು ಆಗಂಗಿಲ್ಲ ಅಲ್ಲಿವರೆಗೂ ಇರ್ತದೆ. ಅದು ಒಂದು ಮಟ್ಟಕ್ಕೆ ಬಂದಾದ್ಮೇಲೆ ಸ್ವಲ್ಪ ತಿಳಿಗೊಳಿಸ್ತೀವಿ. ಈ ಸತಿ ನಾವು ಬಿಗಿನಿಂಗ್ದಲ್ಲಿ ಆ ರೀತಿ ಪರಿಸ್ಥಿತಿ ಇದೆ, ಆ ರೀತಿ ಇಟ್ಟಿದ್ದೀವಿ. ಇದರಲ್ಲಿ ತೊಂದರೆ ಏನಿದೆ ಅವರಿಗೆ, ಬದುಕಿಗೆ ಆ ಬದುಕು ಲಾರದಷ್ಟು ತೊಂದರೆ ಇದೆಯಾ? ಸೊ ಅವ್ರಿಗೆ ಅಷ್ಟು ಹೇಳಾದ್ಮೇಲೆ ಆಮೇಲೆ ಕೆಲವೊಬ್ರು ಈ ಥರ ಹೇಳಿದ್ಮೇಲೆ, ಇಲ್ಲ ಆ ಥರ ಇಲ್ಲ, ಇಲ್ಲೇ ಡಿ ಎಸ್ ಪಿ ಅವರು ಇದ್ದಾರೆ, ಅವ್ರು ಹಂಗೇನು ಯಾವ್ದಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಾದ್ಮೇಲೆ ಅವರು ಅದನ್ನು ಒಪ್ಕೊಂಡ್ಬಿಟ್ಟು ಕರೆಕ್ಟ್ ಇದೆ, ಇವಾಗ ಯಾವುದೇ ರೀತಿ ಗೋಪಿನಾಥಮ್ದಲ್ಲಿ ಬೆದರಿಕೆ ಆಗಲಿ ಇದಾಗಲಿ ಇರಲಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಸೊ ಅದನ್ನೆಲ್ಲ ಅವರು ಹೇಳಿಬಿಟ್ಟಾದ್ಮೇಲೆ ಒಂದು ಮಟ್ಟಕ್ಕೆ ಬಂತಿದ್ದು ನಮ್ಮದು. ಕ್ಯಾಂಪ್ ಸೆಕ್ಯೂರಿಟಿ ನಾವು ಮಾಡ್ಕೋಬೇಕಾಗಿತ್ತು, ಯಾಕಂತಂದ್ರೆ ನನ್ನ ಕ್ಯಾಂಪನ್ನ ಗೋಪಿನಾಥಮ್ ಕ್ಯಾಂಪು, ಗೋಪಿನಾಥಮ್ ಕ್ಯಾಂಪನ್ನ ನಾನು ಪರಿಶೀಲನೆ ಮಾಡಿದಾಗ ಸೆಕ್ಯೂರಿಟಿ ಬಹಳ ಚೆನ್ನಾಗಿರ್ಲಿಲ್ಲ, ವೀಕ್ನೆಸ್ ಇತ್ತು. ಕ್ಯಾಂಪ್ ಅದೇ ಸ್ಕೂಲು, ಗೋಪಿನಾಥಮ್ ಸ್ಕೂಲ್ ಇದೆಯಲ್ಲ ಅದೇ ಕ್ಯಾಂಪು. ನಾವು ಎಲ್ಲಿ ನಮ್ದು ಫೋರ್ಸ್ ಇರ್ತೈತಿ ಅದಕ್ಕೆ ನಾವು ಕ್ಯಾಂಪ್ ಅಂತ ಕರಿತೀವಿ. ಸೊ ಅಲ್ಲಿ ಇದ್ದಾಗ ಆ ಸ್ಕೂಲು ಹೆಚ್ಚು ಕಡಿಮೆ ಗೋಪಿನಾಥಮ್ದಿಂದ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಇರ್ಬೋದು. ಅದಾದ್ಮೇಲೆ ನಡುವೆ ಒಂದು ಮುಂದ್ಗಡೆಯಿಂದ ಒಂದು ರೋಡ್ ಹೋಗುತ್ತೆ, ಮೇನ್ ರೋಡ್ ಗೋಪಿನಾಥಮ್ರ, ಅದು ಒಂದೇ ರೋಡು, ಎಲ್ಲ ಬರೋದು ಅಲ್ಲಿಂದನೇ, ಎಲ್ಲ ಹೋಗೋದು ಅಲ್ಲಿಂದನೇ, ಒಂದೇ ರೋಡು. ಇಲ್ಲಾಂದ್ರೆ ಕಾಳದಾರಿ ಇಲ್ಲೇ ಬರಬೇಕು, ಬೆಟ್ಟದ ಕಾಡಿನಿಂದ ಬಂದು ಗೋಪಿನಾಥಮ್ ಸೇರ್ಬೇಕು ಆ ಕಡೆ ಎಲ್ಲರ.
ಆದರೆ ವೆಹಿಕಲ್ ವೆಹಿಕಲ್ ತಗೊಂಡು ಹೋಗ್ಬೇಕು ಅಂತ ಇದೇ ಗಾಡಿ, ಮಾಮೂಲಿ ಜನರು ಬರಬೇಕಂದ್ರೆ ಇದೇ ರಸ್ತೆಯಲ್ಲಿ ಬರಬೇಕು. ಅದು ನಮ್ಮ ಕ್ಯಾಂಪ್ ಮುಂದಾನೆ ಇತ್ತು. ಆ ಏರಿಯಾ ಈ ಕಡೆ ಊರು ಹಿಂದುಲ್ ಭಾಗ ಇದೆಲ್ಲ ನಾನು ಒಂಥರ ಕ್ಲಿಯರ್ ಇಟ್ಕೋಬೇಕಾಗಿತ್ತು. ಯಾಕಂದ್ರೆ ನನಗೆ ಈ ನಾವು ಕ್ಯಾಂಪಿಗೆ ಅಟ್ಯಾಕ್ ಆಗುತ್ತೆ, ಯಾಕಂದ್ರೆ ಉದಾಹರಣೆ ಆಗಲೇ ಆಗಿಬಿಟ್ಟಿತ್ತು. ಅದು ಯಾವುದು ರಾಮಾಪುರ ಪೊಲೀಸ್ ಸ್ಟೇಷನ್ ಅನ್ನ ಅಟ್ಯಾಕ್ ಮಾಡಿಬಿಟ್ಟಿದ್ದ, ಅದಕ್ಕಿಂತ ನಾವು ಹೋಗಿದ್ದು ಮೊದಲನೇ ಆಗಿದ್ದು ಅದು. ಹೌದು, ರಾಮಾಪುರ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದಾನೆ ಅಂತಂದ್ರೆ ಅವನಿಗೆ ಚಟ ಇದೆ. ಪೊಲೀಸರದು ಕ್ಯಾಂಪ್ಗಳ ಮೇಲೆ ಪೊಲೀಸ್ ಸ್ಟೇಷನ್ ಅನ್ರಿ, ಪೊಲೀಸ್ ಸ್ಟೇಷನ್ ಇಟ್ ಇಸ್ ಆಲ್ಸೋ ನಥಿಂಗ್ ಬಟ್ ಎ ಕ್ಯಾಂಪ್. ಪೊಲೀಸ್ ಸ್ಟೇಷನ್ ಅನ್ರಿ ಅಥವಾ ಪೊಲೀಸರು ಇರೋ ಜಾಗ ಅನ್ರಿ, ಅದಕ್ಕೆ ನಾವು ಕ್ಯಾಂಪ್ ಅಂತ ಕರಿತೀವಿ. ಅವುಗಳ ಮೇಲೆ ದಾಳಿ ಮಾಡತಕ್ಕಂತ ಒಂದು ಹುಚ್ಚು ಚಟ ಇದೆ ಯೂರಪ್ಪನಿಗೆ. ಸೊ ಅದಕ್ಕೆ ನಾನು ಮುಕಾಬಿಲ ಮಾಡಬೇಕು, ಅವನಿಗೆ ರಿಪ್ಲೈ ಕೊಡಬೇಕು ಅಂತಂದರೆ ನಾನು ನನ್ನ ಕ್ಯಾಂಪನ್ನು ಭದ್ರವಾಗಿ ಇಟ್ಕೋಬೇಕು. ಆ ಭದ್ರತೆಗೆ ಏನು ಬೇಕು, ಆ ಭದ್ರತೆಗೆ ನನಗೇನು ಬೇಕು, ನಾಲ್ಕು ಕಡೆ ಸೆಂಟ್ರಿ ಹಾಕಬೇಕು, ಹಿಂದೆ ಮುಂದೆ ಆ ಕಡೆ ಎರಡು ಹಿಂದೆ ಎರಡು, ಅವ್ರದ್ದು ನಮ್ಮದು ಆರ್ಕ್ ಆಫ್ ಫೈರ್ ಅಂತೀವಿ ಇದಕ್ಕೆ ನಾವು. ಕಣ್ಣಿನ ದೃಷ್ಟಿ ಎಷ್ಟು ಹೋಗುತ್ತೆ, ಇದು ಹಿಂಗೆ ಹೋಗುತ್ತೆ ಕಣ್ಣಿನ ದೃಷ್ಟಿ ಅಂದರೆ ನಮ್ಮ ದುಶ್ಮನ್ ಬರೋದನ್ನು ನಾವು ಅಂದರೆ ಮುಖ ದೇಖಭಾಲ್ ಅಂತ ಹೇಳ್ತೀವಲ್ಲ ನೋಡೋದು, ಇಷ್ಟು ಏರಿಯಾನ ಕವರ್ ಮಾಡ್ತೀನಿ. ಸೊ ಈ ಕಡೆ ಇದ್ದವನು ಇಷ್ಟು ಏರಿಯಾ ಕವರ್ ಮಾಡ್ತಾನೆ, ಹಿಂದಿದ್ದವನು ಇಷ್ಟು ಏರಿಯಾ ಕವರ್ ಮಾಡ್ತಾನೆ, ಅಂದರೆ ಕ್ಯಾಂಪ್ ಎಲ್ಲ ಕವರ್ ಆಯ್ತು ಇವಾಗ ನೋಡೋದಕ್ಕೆ. ಯಾವ ಕಡೆಯಿಂದ ಬಂದ್ರೂ ಕೂಡ ನಾನು ಮುಕಾಬಲ ಮಾಡ್ತೇನೆ ಅವನಿಗೆ. ಆಮೇಲೆ ನನಗೆ ಅವನು ಫೈರ್ ಮಾಡ್ಬೇಕಾದ್ರೆ ಎಲ್ಲಿಂದ ಮಾಡಬೇಕು, ಅವನು ಸೇಫ್ ಆಗಿರಬೇಕು. ಅವನಿಗೆ ಅದಕ್ಕೆ ಆಡ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಮುಂದಿರ್ತಕ್ಕಂಥ ಒಂದು ಆಬ್ಜೆಕ್ಟ್, ಅದು ಏನು ಮಾಡುತ್ತೆ ಆಬ್ಜೆಕ್ಟ್ ಅಂತಂದರೆ ನಮಗೆ ಪ್ರೊಟೆಕ್ಷನ್ ಕೊಡ್ತೈತೆ. ಅದಕ್ಕೆ ನಾವು ನಮ್ಮದು ಆರ್ಮಿ ಲ್ಯಾಂಗ್ವೇಜ್ ಅಂದರೆ ಅಥವಾ ಪೊಲೀಸ್ ಲ್ಯಾಂಗ್ವೇಜ್ ಅಂದರೆ ಅದಕ್ಕೆ ಆಡ್ ಅಂತ ಕರಿತೀವಿ. ಅದ್ರ ಸಲುವಾಗಿ ನಾವು ಟ್ರಂಚ್ಗಳನ್ನು ತಗೊಂಡ್ವಿ, ಬಂಕರ್ ಕಟ್ಕೊಂಡ್ವಿ. ಅಂದರೆ ಬಂಕರ್ ಅಂದರೆ ಕಲ್ಲಿಂದನೂ ಕಟ್ಬೋದು, ಮರಳು ಸ್ಯಾಂಡ್ ಬ್ಯಾಗಿಂದ ಕಟ್ಕೊಬೋದು ನಾವು. ಸೊ ಅವನೇನು ಫೈರ್ ಬಂದ್ರೂ ಸಹ ಅದು ಕಲ್ಲಿಗೆ ಹೊಡಿಬೇಕು, ಇಲ್ಲ ಮರಳಿಗೆ ಇದಕ್ಕೆ ಹೊಡಿಬೇಕು, ಇಲ್ಲ ಮೇಲೆ ಹೋಗ್ಬೇಕು. ಅದಾಗ ಟ್ರಂಚ್ ಒಳಗಡೆ ನಾನು ಫೈರ್ ಮಾಡ್ತೀನಿ ಅಂದ್ರೆ ನನಗೆ ತಲುಪಂಗಿಲ್ಲ. ಅದು ಬಂಕರಿಂದ ಫೈರ್ ಮಾಡ್ತೀನಿ ಅಂದ್ರೆ ಬಂಕರ್ ಬಿಡಿತೈತಿ, ಕಲ್ಲಿಗೆ ಬಿಡಿತೈತಿ, ಸ್ಯಾಂಡ್ ಬ್ಯಾಗ್ ಬಿಡಿತೈತಿ, ನನಗೆ ಬಿಡಂಗಿಲ್ಲ. ಸೊ ನಾನು ಶೇಪ್ ಆಗಿರ್ತೀನಿ, ಅದು ಹೇಗಿರ್ತದಂತಂದ್ರೆ ನಾನು ಶೇಪ್ ಇರ್ತೀನಿ, ಆದರೆ ನನ್ನ ಗುಂಡಿನಿಂದ ಅವ ಶೇಪ್ ಇರೋಂಗಿಲ್ಲ. ನಾನು ಶೇಪ್ ಇರ್ತೀನಿ, ಅದು ನನ್ನ ಗುಂಡಿಂದ ಅವ ಬಚಾವ್ ಆಗಿಲ್ಲ, ಅವನ ಗುಂಡಿಂದ ನಾ ಬಚಾವ್ ಆಗ್ತೀನಿ, ಅವನ ಮೇಲೆ ಫೈರ್ ಮಾಡ್ತೀನಿ, ಅವನ ಮೇಲೆ ರಿಪ್ಲೈ ಕೊಡ್ತೀನಿ, ಅದಕ್ಕೆ ಅವನು ಸತ್ತು ಹೋಗ್ತಾನೆ, ನನಗೇನು ತೊಂದರೆ ಇರೋಂಗಿಲ್ಲ. ಸೊ ಅದಕ್ಕೆ ಆ ತರ ನಮ್ದು ಪ್ರೊಟೆಕ್ಷನ್ ಬೇಕು. ಸೊ ಆ ತರ ಪ್ರೊಟೆಕ್ಷನ್ ಇಟ್ವಿ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.